92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್. ಎಸ್, ಇವತ್ತು ಚಿ ಉದಯಶಂಕರ್ ಅವರ ಪುಣ್ಯತಿಥಿ. ಅವರ ನೆನಪಿನಲ್ಲಿ ಇಡೀ ವಾರ ನಾವು ರೆಟ್ರೋ ಟಾಕೀಸ್ ನಡೆಸ್ಕೊಡ್ತಾ ಇದೀವಿ. ಅವರು ಬರೆದಂತ ಅನೇಕ ಹಾಡುಗಳ ಬಗ್ಗೆ ಮಾತಾಡಿದೀವಿ, ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಹೇಳಿದೀವಿ, ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಯಾಕಂದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಅಂತ ಒಂದು ಹಿಮಾಲಯವನ್ನ ನಾವು ಎಕ್ಸ್ಪ್ಲೈನ್ ಮಾಡೋದು ಅಂದ್ರೆ ಬಹಳ ಕಷ್ಟ ಅಲ್ವಾ? ಹೌದು, ಅವರ ಪ್ರತಿಭೆ ಅನ್ನೋದು ಹಿಮಾಲಯ ಪರ್ವತ ಇದ್ದ ಹಾಗೆ. ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಿಗೋದಿಲ್ಲ, ಅಷ್ಟೊಂದು ಸಾಧನೆ ಮಾಡಿದಾರೆ ಅವರು. ಅಷ್ಟೇ ಅಲ್ಲ, ಹಾಡುಗಳಲ್ಲಿ ಹಾಡುಗಳನ್ನು ರಚಿಸ್ತಾ, ಡೈಲಾಗ್ಗಳನ್ನು ಬರೀತಾ, ಕಥೆಗಳನ್ನು ಬರೀತಾ, ಸಿನಿಮಾ ಬೆಳೆಯೋದಕ್ಕೆ ಅಂದರೆ ಸಿನಿಮಾ ರಂಗ ಬೆಳೆಯೋದಕ್ಕೆ ಅಪಾರವಾದದ್ದು ಅಂತ ಮಹಾನ್ ಸಾಧಕ ಅವರು. ನಮ್ಮ ಕನ್ನಡ ಚಿತ್ರರಂಗ ಇಷ್ಟೆಲ್ಲ ಸಿರಿವಂತವಾಗಿ ಬೇಕಾದರೆ ಅಂಥವರ ತ್ಯಾಗ ನಿಜಕ್ಕೂ ಚಿರಸ್ಮರಣೀಯ ಅಂತಲೇ ಹೇಳ್ಬೋದು. ಹೌದು, ಏನಂದರೆ ಉದಯಶಂಕರ್ ಅವರು ಮಾಡೋ ಕೆಲಸನ ನಿಯತ್ತಿಂದ ಮಾಡ್ತಾಯಿದ್ರು. ಕಾಟಾಚಾರಕ್ಕೆ ಯಾವತ್ತೂ ಏನನ್ನೂ ಮಾಡದಂತಹ ಕರ್ಮಜೀವಿ ನಮ್ಮ ಉದಯಶಂಕರ್ ಅವರು. ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅವರು ಮಾದರಿ ಅಂತಲೇ ಹೇಳ್ಬೋದು. ಅವರು ಸಂಭಾಷಣೆ ಬರೆದು ಸುಮ್ಮನೆ ಹಾಗೆ ಕೊಟ್ಬಿಡ್ತಿರ್ಲಿಲ್ವಂತೆ ಪೇಜ್ಗಳನ್ನ, ಅದನ್ನು ನೀಟಾಗಿ ಬೈಂಡ್ ಮಾಡಿಸಿ ಕೊಡ್ತಾ ಇದ್ರಲ್ಲ, ಅದನ್ನು ನೋಡೋದೇ ಒಂದು ಖುಷಿ. ಆಮೇಲೆ ಆ ಕಾಲಕ್ಕೆ ಅದೆಲ್ಲ ಹೊಸತು. ಮತ್ತು ಬರೀ ಅಷ್ಟೇ ಅಲ್ಲ, ಟೈಮ್ ಸೆನ್ಸು ಅಂದರೆ ಪಂಕ್ಚುಯಾಲಿಟಿ, ಕಮಿಟ್ಮೆಂಟು ತುಂಬ ಇತ್ತಂತ ಅವ್ರಿಗೆ. ಹೇಳಿದ ಟೈಮ್ ಕರೆಕ್ಟಾಗಿ ಪ್ರೊಡ್ಯೂಸರ್ ಸಂಭಾವನೆ ಕೊಡಲಿ ಬಿಡಲಿ ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡ್ತಾ ಇದ್ರಂತೆ. ಅವರು ಒಂದ್ಸಲ ಮದ್ರಾಸಿಗೆ ಹೊರಟಿದ್ರಂತೆ. ಆಗ ಯಾವುದೋ ನಿರ್ಮಾಪಕರು ಬಂದು ಒಂದು ಹಾಡು ಬರೆದುಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಮದ್ರಾಸಿಂದ ಬಂದು ಸಾಹಿತ್ಯ ಬರ್ಕೊಡ್ತೀನಿ ಅಂತ ಹೇಳಿದ್ರು ಸಹ ಅವ್ರಿಗೆ ಶೂಟಿಂಗಿಗೆ ಅಥವಾ ರೆಕಾರ್ಡಿಂಗಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಏನು ಮಾಡಿದ್ರಂತೆ ಗೊತ್ತಾ? ಲ್ಯಾಂಡ್ಲೈನಿಂದನೇ ಅವ್ರಿಗೆ ಫೋನ್ ಮಾಡಿ ಅದರಲ್ಲಿ ಸಾಹಿತ್ಯ ಬರ್ಕೊಳ್ಳಿ ಅಂತ ಹೇಳಿ ಕೊಟ್ರಂತೆ. ಸಾಹಿತ್ಯವನ್ನು ಬರೆದು ಕಳಿಸಿದ್ರಂತೆ, ಅಂದರೆ ಹೇಳಿದ್ರಂತೆ, ಅದನ್ನು ಅವರು ಬರ್ಕೊಂಡಿದ್ದಾರೆ. ಏನಂದರೆ ಉದಯಶಂಕರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಬರೆಯುವ ಯಂತ್ರ ಆಗೋಗಿದ್ರು. ಅಂದರೆ ಎಷ್ಟು ಬರಿತಾ ಇದ್ರು ಅವರು, ಅಬ್ಬಾ, ನೆನೆಸ್ಕೊಂಡ್ರೆ ಅವರು ಅವರ 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 ಸಾಧನೆ ಅಪಾರವಾದದ್ದು. ಅವ್ರ ಬಗ್ಗೆ ಬೇಕಾದಷ್ಟು ವಿಚಾರ ಹೇಳ್ತೀವಿ. ಒಂದು ವಿರಾಮ ತಗೊಂಡು ಕೇಳ್ತಾ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ರೆಟ್ರೋ ಟಾಕೀಸಲ್ಲಿ ನಾವು ಎಷ್ಟೋ ಮಹಾನ್ ಕಲಾವಿದರ ಬಗ್ಗೆ ಮಾತಾಡ್ತೀವಿ, ಅವ್ರಿಗೆ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ, ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಈಗ ಉದಯಶಂಕರ್ ಅನ್ನುವ ಮಹಾನ್ ಸಾಧಕನ ಬಗ್ಗೆ ಹೇಳ್ತಾ ಇದ್ದೀವಿ. ಇದು ಒಂಥರ ನಮಗೆ ತೃಪ್ತಿ ಕೊಡುವಂಥ, ಖುಷಿ ಕೊಡುವಂಥ ವಿಚಾರ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಾವು ಪುಣ್ಯ ಮಾಡಿದ್ವಿ ಚಂದ್ರು. ಇಂತಿಂಥ ದೊಡ್ಡ ಮಹಾನ್ ಕಲಾವಿದರ ಬಗ್ಗೆ, ಪ್ರತಿಭೆಗಳ ಬಗ್ಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟ ನಮ್ಮ 92.7 ಬಿಗ್ ಎಫ್ಎಂಗೆ ನಾವು ಚಿರಋಣಿ ಅಂತಲೇ ಹೇಳಬಹುದು. ಒಂದೆರಡು ಒಳ್ಳೆ ಹಾಡು ಜ್ಞಾಪಿಸ್ಕೋಬೇಕು ಅನ್ನಿಸ್ತಾ ಇದೆ ನನಗೆ. ಚಿ ಉದಯಶಂಕರ್ ಅವರು ಬರೆದಿರೋದು, ನಮ್ಮ ಚಿ ಉದಯಶಂಕರ್ ಬರೆದಿರೋ ಹಾಡುಗಳೆಲ್ಲ ಅದ್ಭುತನೇ. ಅಂಥದ್ರಲ್ಲಿ ಒಂದೆರಡು ಹಾಡನ್ನು ಮಾತ್ರ ನೆನಪಿಸ್ಕೊಂಡ್ರಾಗತ್ತಾ? ಸತ್ಯ, ನಿನ್ನ ಮಾತಿನ ಅರ್ಥ ಕೆಲವು ಹಾಡುಗಳನ್ನಾದರೂ ನಾವು ಮೆಲಕ್ಕೆ ಹಾಕಲೇಬೇಕು. ಹಾಗಾದರೆ ತಗೊಳ್ಳಿ. ಅಂದದೂರು ಬೆಂಗಳೂರು ಹೋಯ್ ಬಬ್ಬಾ, ಆನಂದದ ತವರೂರು ನಮ್ಮದೇ ನಾಡೆಲ್ಲ ನಮ್ಮವರೇ ಜನರೆಲ್ಲ. ಏನ್ ಸೂಪರ್ ಹಾಡು ಗೊತ್ತಾ? ಇದು ಸೂಪರ್ ಹಾಡು. ಇನ್ನೊಂದಿದೆ ಅವ್ರದ್ದು, ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಸೂಪರ್ ಹಾಡದು. ಚೆಲುವಾದ ಮುದ್ದಾದ ಎಲ್ಲ ಗಂಡ ಹೆಂಡ್ತಿರೋ ಆ ಕಾಲದಲ್ಲಿ ಹಾಡ್ತಾಯಿದ್ದು. ಎಂತ ಅದ್ಭುತವಾದ ಹಾಡು, ಎಂತ ಚಾಕುಚಕ್ಯತೆ ಇರುವಂತ ಹಾಡುಗಳನ್ನ ಬರಿತಾ ಇದ್ರು. ಆಮೇಲೆ ಅವರ ಹಾಡು ಬರೆಯೋ ಚಾಕುಚಕ್ಯತೆಯಲ್ಲಿ ಹೆಂಗಿರ್ತಿತ್ತು ಅಂದ್ರೆ, ಇಡೀ ಒಂದು ಚಿತ್ರಕಥೆಯನ್ನ ಕೂಡ ಹಾಡಿನಲ್ಲೇ ನಾವು ತಿಳ್ಕೊಂಬಿಡ್ಬೋದಾಯ್ತು. ಅಂತ ಅದ್ಭುತವಾದ ಯಾವ್ದು ಗೊತ್ತಾ? ಕನ್ನಡ ನಾಡಿನ ವೀರ ರಮಣೀಯ, ಅದರಲ್ಲೂ ಅಷ್ಟೇ ಇಡೀ ಓಬವನ ಕಥೆಯನ್ನ ಒಂದು ಹಾಡಿನ ಸಾಲುಗಳಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಕತೆ ಹೇಳುವೆ ನನ್ನ ಕತೆ, ಇಡೀ ಕತೆನ ಒಂದು ಹಾಡಲ್ಲಿದೆ ಅಲ್ವಾ, ಕೇಳಣ ಹೇಳು. ಕಥೆ ಹೇಳುವೆ ಬಾಳಿನ ಪುಟಗಳಲ್ಲಿ, ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕಥೆ ಹೇಳುವೆ. ಬಾಬಾ ಬಾಬಾ, ಆಮೇಲೆ ಇದು ಚೆನ್ನಾಗಿದೆ ನೋಡು. ಆಮೇಲೆ ಆತ್ಮ ಆಡಿಸಿದ್ದಂತೆ ಆಡುವೆ ನಾನು,
ಪರಮಾತ್ಮ ಹೇಳಿಸಿದಂತೆ. ಆಮೇಲೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಎಂತ ಹಾಡು. ಹೆಮ್ಮೆ ಅಂತ ಕೂಡಲೇ ನಂಗೆ ಎಮ್ಮೆ ಹಾಡು ಜ್ಞಾಪಕ ಬಂತು. ಆ ಹಾಡಿನ ಅಂಜಲ ಕಿರಣ ರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ. ನೋಡು 3,340 ಹಾಡುಗಳನ್ನು ಬರೆದಿದ್ದಾರೆ ಚಿವುದೇಶಂಕರ್ ಅವರು. 330 ಸಿನಿಮಾಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ, ಕತೆ ಬರೆದಿದ್ದಾರೆ. 92 ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಂಥ ಸಾಧನೆ ಅದು. ಅಂಥವ್ರ ಬಗ್ಗೆ ಬೇಕಾದಷ್ಟು ವಿಚಾರ ಹೇಳ್ತೀವಿ. ಒಂದು ವಿರಾಮ ತಗೊಂಡು ಕೇಳ್ತಾರೆ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್. 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗೆ ಫ್ಯಾಮಿಲಿ. ನೀವು ಕೇಳ್ತಿದ್ದೀರಾ ಚಿ ಉದಯಶಂಕರ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು. ಒಂದ್ಸರ್ತಿ ದೊರೆ ಭಗವಾನ್ ಅವರು ತಮ್ಮ ಕಚೇರಿಲಿ ಕೂತ್ಕೊಂಡು ಒಂದು ಕತೆ ಡಿಸ್ಕಸ್ ಮಾಡ್ತಾ ಇದ್ರಂತೆ. ಆಗ ಅಲ್ಲಿಗೆ ಉದಯಶಂಕರ್ ಅವರು ಒಬ್ಬರನ್ನ ಕರ್ಕೊಂಬಂದರು, ಒಂದು ತಮಿಳ್ ರೈಟ್ರು ಬಾಲಸುಬ್ರಹ್ಮಣ್ಯಂ ಅಂತ. ಅವ್ರನ್ನ ಕರ್ಕೊಂಬಂದು ಹೇಳಿದ್ರಂತೆ, ಇದೇ ನಾ ಈ ಕತೆ ನೋಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಕ್ಚುಲಿ ಇದನ್ನು ಎಲ್ಲ ಶಿವಾಜಿ ಗಣೇಶನ್ ಮಾಡಬೇಕು ಅಂತಿತ್ತು, ಅವರು ಮಾಡ್ತಾ ಇಲ್ಲ, ಕನ್ನಡಕ್ಕೆ ತುಂಬ ಚೆನ್ನಾಗಾಗತ್ತೆ ಮಾಡೋಣ ಅಂತ ಹೇಳಿದ್ರಂತೆ ರಾಜ್ಕುಮಾರ್ ಅವರಿಗೆ. ಆಗ ಎಲ್ಲ ಕತೆ ಕಳೆದ್ರಂತೆ, ಕತೆ ಎಲ್ಲ ಇಷ್ಟ ಆಯ್ತು, ಆದ್ರೆ ರಾಜ್ಕುಮಾರ್ಗೂ ಸೂಟ್ ಆಗಲ್ಲ ಅಂತ ಹೇಳಿದ್ರಂತೆ. ಅಲ್ಲ ಇವನ್ ಅಣ್ಣವ್ರಿಗೂ ಅನಿಸ್ತಂತೆ ಬೇಡ ಬೇಡ, ಬಿಕಾಸ್ ಶಿವಾಜಿ ಗಣೇಶನ್ ಅವರೇ ಬೇಡ ಅಂದಮೇಲೆ ಆ ಕತೆನ ನಾನ್ ಮಾಡೋದು ಇಲ್ಲಿ ಸರಿ ಹೋಗುತ್ತೆ. ಬಿಕಾಸ್ ಅದರಲ್ಲಿ ತ್ಯಾಗ ಎಲ್ಲ ತುಂಬಾ ಅತಿಯಾದಂತ ಒಂದು ರೀತಿನಲ್ಲಿ ಇರೋದ್ರಿಂದ ಟ್ರಾಜಿಡಿ, ತುಂಬಾ ಟ್ರಾಜಿಡಿ ಇದೆ ಅಂತ ಹೇಳಿದಾಗ ಉದಯಶಂಕರ್ ಹೇಳಿದ್ರಂತೆ, ನಾನು ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ, ಓದ್ತೀನಿ ಸ್ಕ್ರಿಪ್ಟ್ನ, ಆಮೇಲೆ ನಿಮ್ಗೆ ಇಷ್ಟ ಆಗದ್ರೆ ಮಾಡಬೇಡಿ, ಇಷ್ಟ ಆದರೆ ಮಾಡಿ ಅಂತ ಹೇಳಿದ್ರಂತೆ. ಈ ಮಾತುಗಳನ್ನ ಇಲ್ಲಿ ದೊರೆ ಭಗವಾನ್ ಅವರು ಬಂದಾಗ ಹೇಳಿದ್ರು, ಹೇಳಿದ ಮಾತುಗಳು. ಸೊ ಯಾವಾಗ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟರು ಸ್ಟನ್ ಆಗೋದ್ರಂತೆ ಎಲ್ಲರೂ, ದೊರೆ ಭಗವಾನು, ರಾಜ್ಕುಮಾರು, ವರದಣ್ಣ ಎಲ್ಲ ಚಕಾರ ಎದ್ದೇ ಸಿನಿಮಾ ಮಾಡಿದ್ರಂತೆ. ಉದಯಶಂಕರ್ ಅವರು ನೆನೆಸಿದ ಹಾಗೇ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಆಗಿನ ಕಾಲಕ್ಕೆ ಅಂಥ ಸಿನಿಮಾ ಕಲ್ಪನೆಯೇ ಯಾರಿಗೂ ಇರಲಿಲ್ವಂತೆ. ಸಹಜವಾಗಿ ಅದ್ರ ಕ್ರೆಡಿಟು ಉದಯಶಂಕರ್ ಅವ್ರಿಗೆ ಸಿಗಬೇಕು. ಆ ಸಿನಿಮಾ ಕಸ್ತೂರಿ ನಿವಾಸ ಎಕ್ಸಾಕ್ಟ್ಲಿ ಹಿಟ್ ಆದಂತ ಹಿಟ್ ಸಿನಿಮಾ. ಎಲ್ಲದಕ್ಕಿಂತ ಮಜಾ ಅಂದ್ರೆ ಏನು ಗೊತ್ತಾ, ಯಾವ ಶಿವಾಜಿ ಗಣೇಶನ್ ಈ ಕತೆ ರಿಜೆಕ್ಟ್ ಮಾಡಿದ್ರು, ಅವರು ತಮ್ಮ ಡ್ರೈವರ್ನ ಕಳಿಸಿ, ಕಾರ್ ಡ್ರೈವರ್ನ ಕಳಿಸಿ ಕಸ್ತೂರಿ ನಿವಾಸದ ರೈಟ್ಸು ಅದೆಷ್ಟೋ ದುಡ್ಡು ಕೊಟ್ಟು ರೀಮೇಕ್ ರೈಟ್ಸ್ ತೊಗೊಂಡ್ರಂತೆ, ಆಮೇಲೆ ಅವ್ರು ಸಿನಿಮಾ ಮಾಡಿದ್ರಂತೆ. ಎನಿವೆ ಅದಕ್ಕಿಂತ ಒಂದು ಸಿನಿಮಾ ಬೇಕಾ? ಸಿನಿಮಾದಲ್ಲಿ ಒಂದೊಂದು ಸಂಭಾಷಣೆ ಕೂಡ ಅದ್ಭುತವಾಗಿದೆ. ಅದರಲ್ಲಿ ಒಂದು ಇದಿದೆ ಗೊತ್ತಾ, ಅಶ್ವಥ್ ಅವರು ಅಲ್ಲೊಂದು ಹದ್ದು ಓಡಾಡ್ತಿರುತ್ತೆ, ಮ್ಯಾಚ್ಸ್ಟಿಕ್ ಕಂಪನಿದು ಪಾರಿವಾಳ ಮಾರ್ಕೋ. ಸೊ ಅಲ್ಲೊಂದು ಹದ್ದು ಓಡಾಡ್ತಿರುತ್ತೆ, ಅದನ್ನ ನೋಡಿದಾಗ ಪಾರಿವಾಳನ ಸಾಯಿಸೋಕೆ ಅಂತ ಹದ್ದು ಬಂದಿದೆ ಅಂದ್ಬಿಟ್ಟು ಓಡಿಸ್ತಾರೆ ಅದನ್ನ. ಆ ಡೈಲಾಗು, ಆಮೇಲೆ ಅಣ್ಣವ್ರ ಪ್ರತಿಯೊಂದು ಡೈಲಾಗು, ಸ್ಯಾಕ್ರಿಫೈಸಿಂಗ್ ಅಂದ್ರೆ ಎಂತ ಕ್ಯಾರೆಕ್ಟರ್ ಅದಾವ. ರಾಜಶಂಕರು, ಜಯಂತಿ, ಬೇಬಿ ರಾಣಿ, ಅದ್ಭುತವಾಗಿದ್ದಂತೆ ಸಿನಿಮಾ. ಮತ್ತೆ ಹಾಡುಗಳು ದೇವ್ರೆ ಕೇಳ್ತಾ ಇದ್ರೆ ಅಲ್ವಾ, ಒಂದಕ್ಕಿಂತ ಒಂದು ಸೂಪರ್ ಹಾಡುಗಳು. ನಮ್ಮ ಉದಯಶಂಕರ್ ಅವ್ರ ವಿಶೇಷತೆ ಏನು ಅಂದರೆ, ಸಾಮಾಜಿಕವಾಗಲಿ ಪೌರಾಣಿಕವಾಗಲಿ ಅವ್ರದ್ದು ಒಂದು ಚಾಪ್ ಒತ್ತುತ್ತಾ ಇದೆ ಅದರಲ್ಲಿ. ಇನ್ಫ್ಯಾಕ್ಟ್ ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ 3.5 ವಜ್ರಗಳು, ಶ್ರೀನಿವಾಸ ಕಲ್ಯಾಣ, ಈ ಸಿನಿಮಾಗಳಿಗೆಲ್ಲ ಎಂಥ ಅದ್ಭುತವಾದ ಡೈಲಾಗ್ಗಳು, ಹಾಡುಗಳು ಅವ್ರಿಗೆ ಬರೆದಿರೋದು. ಶ್ರೀನಿವಾಸ ಕಲ್ಯಾಣದಲ್ಲಿ ನನಗೆ ತುಂಬ ಇಷ್ಟವಾದ ಗೊತ್ತಾ, ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಅಬಾಬಾ. ಎಸ್ ಪಿ ಬಿ ಏನ್ ಚೆನ್ನಾಗಿ ಹಾಡಿದ್ದಾರೆ. ರಾಜಶಂಕರ್ ಅನ್ನೋ ಕಲಾವಿದರು ತುಂಬಾ ಚೆನ್ನಾಗಿ, ಬಹಳ ಅವ್ರನ್ನ ನೋಡಿದ್ರೆ ಅಷ್ಟು ಭಕ್ತಿ ಉಕ್ಕಿ ಹರಿತಿದೆ ಶ್ರೀನಿವಾಸನ ಮೇಲೆ ಅಂತ. ಮತ್ತೆ ಶ್ರೀನಿವಾಸ ಮತ್ತೆ ಅವರ ಸಂಬಂಧ ಅಂದ್ರೆ ಬಾವಾಜಿ ಬಾಲಾಜಿ ಸಂಬಂಧದ ಬಗ್ಗೆ ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿ. ಇಂಥ ಉದಯಶಂಕರ್ ಬಗ್ಗೆ ಬೇಕಾದಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಒಂದು ವಿರಾಮದ ನಂತರ ಕೇಳ್ತಾರೆ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್,
ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ಇಡೀ ವಾರ ನಾವು ಚಿ ಉದಯಶಂಕರ್ ಅವರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ, ಯಾಕಂದ್ರೆ ಇವತ್ತು ಚಿ ಉದಯಶಂಕರ್ ಅವರ ಪುಣ್ಯತಿಥಿ. ಬೆಂಗಳೂರಿನಲ್ಲಿ ಬೆಂಗಳೂರಿಗೆ ಬಂದ ಬೋರೇಗೌಡ ಈ ಶೈಲಿ ಚಿತ್ರಗಳನ್ನು ಬೆಂಗಳೂರಿಗೆ ಬಂದ ಅಂತ ಆ ಸಿನಿಮಾದ ಹೆಸರು. ಇದನ್ನ ನೋಡ್ತಾ ಇದ್ದಂತ ಆ ಥರದ ವೀಕ್ಷಕರು ಕೂಡ ಬಾಂಡ್ ಸಿನಿಮಾಗಳ ಹತ್ರ ಸೆಳೆದ್ರು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಿದ್ರಿ ಅಲ್ವಾ ಉದಯಶಂಕರ್ ಅವರಿಂದ. ಬಾಂಡ್ ಸಿನಿಮಾಗಳು ಕೂಡ ಅದ್ಭುತವಾಗಿ ಇಷ್ಟಪಟ್ಟು ಕನ್ನಡಿಗರು ನೋಡೋ ಹಾಗಾಯ್ತು ಅಂತ. ಹೌದು, ಸಿ ಐ ಡಿ ರಾಜಣ್ಣ ಆ ಸಿನಿಮಾಗೆ ಕಥೆ ಚಿತ್ರಕಥೆ ಬರೆದ್ರು, ಸಂಭಾಷಣೆ ಬರೆದ್ರು. ಆ ಸಿನಿಮಾ ಬರೆದ್ಮೇಲೆ ಸಿ ಐ ಡಿ ರಾಜಣ್ಣ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಆ ತರದ ಬಾಂಡ್ ಸಿನಿಮಾಗಳೇ ಬರಬೇಕು ಅನ್ನೋದು ಶುರುವಾಯ್ತು. ನ್ಯಾಯವೇ ದೇವರು ಅನ್ನೋ ವೃತ್ತಿ ಬದುಕಿನ ಮತ್ತೊಂದು ಮೈಲಿಗಲ್ಲಿನ ಚಿತ್ರ ಕೂಡ ಹೆಣೆದುಕೊಟ್ರು ನಮ್ಮ ಚಿ ಉದಯಶಂಕರಣ್ಣ ಅವರು. ನಿನಗೆ ನೆನಪಿರಬೇಕು ವಿಷ್ಣುವರ್ಧನ್ ಅಂಬರೀಷ್ ಅನ್ನೋ ಕುಚುಕು ಗೆಳೆಯರನ್ನ ಹತ್ರ ಸೇರಿಸಿದ ಚಿತ್ರ ಯಾವ್ದು ಗೊತ್ತಾ, ನಾಗರ ಹಾವು ಅಂತ. ಆ ನಾಗರ ಹಾವು ಚಿತ್ರಕ್ಕೆ ಸಂಭಾಷಣೆ ಬರೆದಿದ್ದು ನಮ್ಮ ಚಿ ಉದಯಶಂಕರ್ ಅವರು. ಅಂಬರೀಷ್ ಅವರ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅದು ಏ ಹೋಗು ಹೋಗು ಅಂತ ಅಲ್ವಾ, ಅದು ಕೂಡ ನಮ್ಮ ಚಿ ಉದಯಶಂಕರ್ ಅವರ ರಚನೆ. ಗಂಧದ ಗುಡಿ, ಸಂಪತ್ತಿಗೆ ಸವಾಲು, ಎರಡೂ ಕನಸು, ದಾರಿ ತಪ್ಪಿದ ಮಗ, ಮಯೂರ ಒಂದ ಎರಡ ಅವರು ಬರೆದಂಥ ಚಿತ್ರಗಳು, ಅಬ್ಬಬ್ಬ, ಈ ಚಿತ್ರಗಳಿಂದನೇ ಉದಯಶಂಕರ್ ಅವರು ಎಲ್ಲರ ಮನ ಗಮನ ಎಲ್ಲ ಸೆಳೆದರು. ಬಯಲುದಾರಿ, ನಾನಿನ ಮರೆಯಲಾರೆ, ಅಬ್ಬಬ್ಬ. ಬಯಲುದಾರಿ ಕೇಳಿಸ್ಕೋ ಒಂದು ಹಾಡು. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ. ಈ ಹಾಡು ಕೇಳ್ತಾರೆ ಅನಂತಾಗೆ ಕಣ್ಣು ಮುಂದೆ ಬರ್ತಾರಲ್ಲ ಅಂದರೆ ಆ ಹಾಡಿರೋ ಶೈಲಿ, ಎಸ್ ಪಿ ಬಿ ಅವರು ಮತ್ತು ಪದಗಳು ಅದೆಲ್ಲ ಒಂಥರ ಅನಂತನಾಗ್ನೇ ನೆನಪಿಸೋ ಅಷ್ಟು ಅದ್ಭುತವಾಗಿ ಸಂಗೀತ ಮೂಡ್ ಬಂದಿದ್ದು ಅಲ್ಲ. ಸಿಂಪಲ್ ಸರಳವಾದಂಥ ಸಾಹಿತ್ಯನ ಎಷ್ಟು ಅದ್ಭುತವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಹೌದು, ಎಂಥವ್ರು ಕೂಡ ಅದನ್ನು ಗುನುಗುಸ್ಕೊಂಡು ಹಾಡೋ ಅಂತ ಅದ್ಭುತವಾದ ಹಾಡು, ಅಷ್ಟು ಇಂಪಾಗಿರೋಂಥ ಸಂಗೀತ ಕೊಟ್ಟಿದ್ದಾರೆ. ಉದಯಶಂಕರ್ ಅಪರೂಪದ ಗೀತೆಗಳನ್ನು ಹಣಿತಾ ಇದ್ರು. ಇದರಿಂದ ಒಂದು ಅರ್ಥ ಆಗತ್ತೇನಪ್ಪ ಅಂದರೆ ಅವ್ರು ಯಾವುದೇ ವಸ್ತು ಕೊಟ್ಟರು ಆ ವಸ್ತುನ ಚಿತ್ರ ಮಾಧ್ಯಮಕ್ಕೆ ಅಳವಡಿಸೋದ್ರಲ್ಲಿ ಅವ್ರು ಎತ್ತಿದ ಕೈ ಅಂತ. ಅಷ್ಟು ನಾಜುಕ್ಕಾಗಿ ಕೆಲಸ ಮಾಡ್ತಿದ್ರು ಉದಯಶಂಕರ್ ಅವರು. ಕುಸುರುಗಳ ಅಲ್ವಾ, ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀವಿ. ಒಂದು ವಿರಾಮ ತಗೊಂಡು ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ಉದಯಶಂಕರ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು. ಒಂದು ಇತಿಹಾಸ ನಾನು ನೆನಪು ಮಾಡ್ಕೋಬೇಕು ಗೀತಾ, ಅದು ತ್ರಿಮೂರ್ತಿ ಚಿತ್ರಕ್ಕೆ ಸಂಬಂಧಪಟ್ಟಂಥ ವಿಷಯ. ಏನಂದರೆ ಆ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟವರು ರಾಧಾಕೃಷ್ಣನ್ ಅಂತ, ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಆಗ ಉದಯಶಂಕರ್ ಅವರು, ಹೌದೌದು ಹೇಳ್ತಾರೆ, ಉದಯಶಂಕರ್ ಅವರು ವಿ ಸೋಮಶೇಖರ್ ಅವರಿಗೆ ಇದು ಮಾಡಿ ಫೋರ್ಸ್ ಮಾಡಿ ನೀವೇ ಇದನ್ನು ಟೇಕ್ ಆಫ್ ಮಾಡಿ ನೀವೇ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಆ ಸಿನಿಮಾದಿಂದ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕರಾದರು. ಆ್ಯಕ್ಚುಲಿ ಮೊದಲು ಪಾರ್ವತಮ್ಮ ಅವರು ಒಪ್ಕೊಳ್ಳಿಲ್ಲ, ಏ ನಮಗೂ ಅದಕ್ಕೂ ಬೇಡ 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 ಅಂತ. ಆದರೆ ಉದಯಶಂಕರ್ ಅವರು ಏನು ಹೇಳಿದ್ರು ಅಂದರೆ, ನಿಮ್ಗೆ ಯಾಕೆ ಸಿನಿಮಾ ಹಿಟ್ಟಾಗತ್ತೆ, ನಿಮಗೆ ಒಳ್ಳೆ ಹೆಸರು ಬರುತ್ತೆ ಅಂದ್ಬಿಟ್ಟು ಎಲ್ಲ ವಿವರಿಸಿದ್ರಂತೆ. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟು ಪೂರ್ಣಿಮಾ ಎಂಟರ್ಪ್ರೈಸಸ್ ಓಪನ್ ಮಾಡಿ ತ್ರಿಮೂರ್ತಿ ಚಿತ್ರದ ನಿರ್ಮಾಣಕ್ಕೆ ಇಳಿದ್ರು. ಅದು ಇತಿಹಾಸದ ಮಾತು ಅಂತಲೇ ಹೇಳ್ಬೋದು ಈಗ ಅಲ್ವಾ. ಆಮೇಲೆ ರಾಜ್ಗಡಿಯ ಪ್ರೀತಿಯ ಆಪ್ತ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ರು ನಮ್ಮ ಚಿ ಉದಯಶಂಕರ್ ಅವರು. ಆ ಚಿತ್ರದ ಹಾಡಿದೆಲ್ಲ ಮೂಗನ ಕಾಡಿದರೇನು, ಈ ಹಾಡು ಮಾತ್ರ ಕೇಳಿದಾಗ ಎಲ್ಲ ಚಿ ಉದಯಶಂಕರ್ ನೆನಪಾಗ್ತಾರೆ, ಅಷ್ಟು ಇಂಪ್ರೆಸ್ ಮಾಡಿಬಿಟ್ರು ಅವ್ರ ಸಾಹಿತ್ಯದಲ್ಲಿ ಆ ಹಾಡಿಂದ. ಡಾಕ್ಟರ್ ರಾಜ್ಕುಮಾರ್ ಅಂಥವರ ಬಾಯಲ್ಲಿ ಇಂಥ ಹಾಡು ಬಂದರೆ ಜನರ ಮನಸ್ಸಲ್ಲಿ ಉಳಿದುಬಿಡ್ತಾರೆ. ಇದು ದೀಪದಿಂದ ದೀಪ ಹಚ್ಚುವ ಪ್ರಕ್ರಿಯೆ ಅಂತ ಕೂಡ ಹೇಳ್ತಿದ್ರು ನಮ್ಮ ಚಿ ಉದಯಶಂಕರ್ ಅವರು. ಹೀಗೆ ಹೇಳುವಾಗ್ಲೇ ಅವರು ತಮ್ಮ ನಮ್ಮ ಹಾಡು, ನಿನ್ನದೇ ನೆನಪು, ಆಮೇಲೆ ತನುವು ಮನುವು ಕರೆದರು ಕೇಳದೆ, ಸಾರ್ಥಕ ಆಯ್ತು. ನಿನ್ನದೇ ನೆನಪು ಜಗತ್ ಕರೆ, ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಎಂತ ಒಳ್ಳೆ ಹಾಡಿದು. ಈ ಹಾಡನ್ನ ಒಂದು ಕೆಲಸ ಮಾಡಿ ಪೂರ್ತಿಯಾಗಿ ಕೇಳ್ಕೊಂಬನಿ, ಆಮೇಲೆ ನಾವು ಮುಂದುವರಿಸಿ ಉದಯಶಂಕರ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು. ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.
92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಜಿ ಉದಯಶಂಕರ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಾವು ನಿಮಗೆ ಹೇಳ್ತಾ ಇದೀವಿ ರೆಟ್ರೋ ಟಾಕೀಸ್ ಅಲ್ಲಿ. ಇದು 92.7 ಬಿಗ್ ಎಫ್ಎಂ, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಚಂದ್ರು, ಇನ್ನೊಂದೆರಡು ಸಂಗತಿ ನಾವಿಲ್ಲಿ ಗಮನ ಹರಿಸ್ಬೇಕು. ಏನಂದ್ರೆ, ಈ ದುತ್ತರಿಗೆ ಅವರ ನಾಟಕನ ಸಂಪತ್ತಿಗೆ ಸವಾಲ್ ಅಂತ ಸಿನಿಮಾ ಮಾಡಿ ಶತ ದಿನೋತ್ಸವ ಕಾಣೋ ಹಾಗೆ ಮಾಡಿದವರು ಜಿ ಉದಯಶಂಕರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಅವರ ಸಾಹಿತ್ಯ ಸಂಭಾಷಣೆ ಅಂದರೆ, ಒಂದು ನಾಟಕ ಅಂತ ತಗೊಂಡು ಅದನ್ನು ಸಿನಿಮಾ ಮಾಡೋದಕ್ಕೆ ಏನೇನು ಚೇಂಜಸ್ ಮಾಡಬೇಕು, ಅದು ಯಾವ ಥರ ಮಾಡಿದ್ರೆ ವರ್ಕ್ ಆಗುತ್ತೆ, ಅದಕ್ಕೆ ಅಲ್ಲೆಲ್ಲ ಹಾಡುಗಳು ಬರಬೇಕು, ಹಾಡು ಯಾವ ಥರ ಇರಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ದು ಜಿ ಉದಯಶಂಕರ್ ಅವರು. ಸೊ ಆ ಸಕ್ಸಸ್ಗೆ ಅವರು ಫೌಂಡೇಶನ್ ಹಾಕ್ಬಿಟ್ರು. ಆಮೇಲೆ ಇನ್ನೂ ಯಾಕೆ ಬರೀ ಸಂಪತ್ತಿಗೆ ಸವಾಲು, ಯಾಕೆ ಎರಡು ಕನಸು, ಅಬ್ಬಬ್ಬಬ್ಬಬ್ಬ ಕೌಟುಂಬಿಕ ಚಿತ್ರದ ಸೊಗಸಿಗೂ ಕೂಡ ಜಿ ಉದಯಶಂಕರ್ ಕಾರಣಕರ್ತರು ಅಂದರೆ ನಿಜವಾಗ್ಲೂ ಏನು ಮೆಚ್ಚುವಂಥ ಮಾತು ಅಂತಲೇ ಹೇಳ್ಬೋದು. ನಾನು ನಿನ್ನೆ ಹೇಳಿದ್ನಲ್ಲ, ಎರಡು ಕನಸು ಸಿನಿಮಾದಲ್ಲಿ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇದು ನಾಯಕನ ಕನಸು. ಎರಡು ಕನಸು ಅಂತೀರಾ, ನಾಯಕಿ ಕನಸು ಬೇಡವಾ ಅಂದ್ರಂತೆ ಮಿನುಗುತ್ತಾರೆ ಕಲ್ಪನಾ. ಅದಕ್ಕೆ ಅವ್ರಿಗೆ ವೈನಾಟ್ ಅಂದ್ರು ಉದಯಶಂಕರ್ ಅವರು. ಆಮೇಲೆ ಕತೆನ ಒಂಚೂರು ಚೇಂಜ್ ಮಾಡಿಬಿಟ್ರು, ಅವ್ರು ತಕ್ಷಣ ಗುನ್ಗಕ್ ಶುರು ಮಾಡಿದ್ರಂತೆ, ತಮ್ಮ ನಮ್ಮ ನನ್ನ ಈ ಮನಸ್ಸು ಮಿಡಿತಿದೆ ಅಂತ ಹಂಗೆ ಹಾಡು ಬರೆದು ಹಾಡನ್ನು ರೆಡಿ ಮಾಡಿಸ್ಬಿಟ್ರಂತೆ. ಆ್ಯಕ್ಚುಲಿ ಏನು ಗೊತ್ತಾ, ಅದೇನಂದರೆ ಜಿ ಉದಯಶಂಕರ್ಗೆ ಜಯಂತಿ ಅಂದರೆ ತುಂಬ ಇಷ್ಟ. ಅವರು ಜಯಂತಿಯವ್ರ ಬಗ್ಗೆ ಒಂದು ಹಾಡು ಬರೆದಿಟ್ಕೊಂಡಿದ್ರಂತೆ, ಅವರನ್ನು ಅಪ್ರಿಷಿಯೇಟ್ ಮಾಡೋಂಗೆ. ಜಯಂತಿ ಅವರು ಒಂದ್ಸಲಿ ಚುಡಾಯಿಸಿದ್ರಂತೆ, ಅದನ್ನು ಯಾರಿಗೋ ಹೇಳಿದ್ರಂತೆ, ನಾನು ಜಯಂತಿಯವ್ರ ಬಗ್ಗೆ ಅಲ್ಲಲ್ಲ, ಜಯಂತಿಯವ್ರ ಬಗ್ಗೆ ಒಂದು ಹಾಡು ಬರೆದಿದ್ದೀನಿ ಅಂತ ಯಾರಿಗೋ ಹೇಳಿದ್ರಂತೆ, ಅವ್ರಿಗೆ ಜಯಂತಿಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅವರು ಜಯಂತಿಯವರು ಒಂದು ಸಲ ಚುಡಾಯಿಸಿದ್ರಂದ್ರೆ, ಏನ್ರಿ ಯಾರ್ಯಾರಿಗೋ ಹಾಡು ಬರೀತೀರ, ನನಗೊಂದು ಹಾಡು ಬರ್ಕೊಡಲ್ವಾ, ನಂಗೆ ಗೊತ್ತು ನೀವು ಬರೆದಿದ್ರಂತ ಓದಿ 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 ಅಂತ ಬಲ್ಲವಂತ ಮಾಡಿದ್ಮೇಲೆ ಅವರ ಹಾಡು ಓದಿದ್ರು. ಕೆನ್ನೆಯ ಮಾಡಿದನು, ಈ ಹಾಡು ಜಲ ಕಿರಣ ಇರೋ ಸೂಪರ್ ಸಾಂಗ್ ಇದು. ಕಮಲದ ಹೂವಿಂದ ಕೆನ್ನೆಯ ಮಾಡಿದನು, ದುಂಬಿಗಳಿಂದ ಈ ಮುಂಗುರುಳಂದ ನಿನಗೆ ತಂದನು. ಎಂತ ಈ ಹಾಡು ಕೇಳ್ತಾರೆ, ಜಯಂತಿನೇ ಕಣ್ಣು ಮುಂದೆ ಬರ್ತಾರೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು. ಎಂತ ಅದ್ಭುತವಾದ ಹಾಡನ್ನ ಬರೆದಿದ್ದಾರೆ ಜಿ ಉದಯಶಂಕರ್. ಅಂತವ್ರ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟು ವಿಚಾರ ಇದೆ, ಆದ್ರೆ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ಜಿ ಉದಯಶಂಕರ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಜಿ ಉದಯಶಂಕರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಕೆಪಾಸಿಟಿಗೆ ಕನ್ನಡಿ ಹಿಡಿಯುವಂತ ಸಿನಿಮಾಗಳ ಬಗ್ಗೆ ಹೇಳಬೇಕು. ಬಡವರ ಬಂಧು, ಗಿರಿ ಕನ್ಯೆ, ಸನಾದಿಯಪ್ಪಣ್ಣ, ಒಲವು ಗೆಲುವು, ಶಂಕರ್ ಗುರು, ತಾಯಿಗೆ ತಕ್ಕ ಮಗ, ಆಪರೇಷನ್ ಡೈಮಂಡ್ ರಾಕೆಟ್, ಹುಲಿ ಹಾಲಿನ ಮೇವು, ಅಬ್ಬಬ್ಬಬ್ಬಬ್ಬ, ಒಂದಕ್ಕಿಂತ ಒಂದು ಅದ್ಭುತವಾದಂತ ಸಿನಿಮಾಗಳು. ಈ ಎಲ್ಲಾ ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೇರು ನಟನನ್ನಾಗಿ ರೂಪಿಸಿದಂತವು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಬಿಸ್ಮಿಲ್ಲಾ ಖಾನ್ ಶೆಹನಾಯಿ ನಿನಾದಕ್ಕೆ ಪಕ್ಕ ಹೊಂದೋ ಹಾಗೆ, ಕರೆದರು ಕೇಳದೆ ಈ ಹಾಡನ್ನ ಬರೆದ್ರಲ್ಲ ಉದಯಶಂಕರು, ಆ ಉದಯಶಂಕರ್ಗೆ ಉದಯಶಂಕರೇ ಸಾಟಿ. ಇನ್ನೊಬ್ರು ಯಾರು ಅವ್ರ ತರ ಬರೆಯಕ್ಕೆ ಸಾಧ್ಯನೇ ಇಲ್ಲ ಅನ್ಸ್ಬಿಡುತ್ತೆ ಆ ಹಾಡು ಕೇಳಿದಾಗ. ಅದು ನಮ್ಮ ಅಷ್ಟರ ಸಿನಿ ಪ್ರಿಯರೆಲ್ಲರ ಅಭಿಪ್ರಾಯ ಕೂಡ ಅಲ್ವಾ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಈ ಸಿನಿಮಾಗೆ ಉದಯಶಂಕರ್ ಅವರು ಸಂಭಾಷಣೆನೇ ಬಂಡವಾಳ. ಅದರಲ್ಲಿ ಯಾವ ಕವಿಯು ಬರೆಯಲಾರ ಅನ್ನೋ ಹಾಡಿದೆಯಲ್ಲ ಚಂದ್ರು, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೇ ಬರೆದಂಥ ಗೀತೆ ಅಂತೆ ಅಂತ ನೀವು ನಿನ್ನೆ ಹೇಳ್ದಂಗೆ ನೆನಪು. ಹೌದು, ಅದನ್ನು ಅವರು ಪ್ರೇಮ ಗೀತೆಯಾಗಿ ಕನ್ವರ್ಟ್ ಮಾಡಿ ಕೊಟ್ಟರು ಈ ಸಿನಿಮಾಗೆ. ಹೋಗ್ತಾ ಇನ್ನೊಂದು ಲೆಕ್ಕ ಹಾಕೋ, ಇನ್ನೊಂದು ಅಷ್ಟು ಅದ್ಭುತವಾದ ಸಿನಿಮಾಗಳು ಯಾವುದು, ಚಲಿಸುವ ಮೋಡಗಳು. ನಮಗೆ ಒಂದು ವಾರದ ಟೈಮಲ್ಲಿ ಇಷ್ಟು ಇವ್ರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ವರ್ಷ ಬಹಳ ಕಷ್ಟ. ಅಷ್ಟು ಸಿನಿಮಾಗಳಿದೆ, ಅಷ್ಟು ಹಾಡುಗಳಿದೆ. ಬಟ್ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಅವರ ಮುಖ್ಯ ಸಿನಿಮಾಗಳನ್ನ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ಆ ಹಾಡುಗಳನ್ನ ನೀವು ಹಂಗೆ ಕಲ್ಪನೆ ಮಾಡ್ಕೊಳ್ತೀರಾ ಅಂತ ಗೊತ್ತು. ಚಲಿಸುವ ಮೋಡಗಳು, ಕವಿರತ್ನ ಕಾಳಿದಾಸ, ಕಾಮನ ಬಿಲ್ಲು, ಶ್ರಾವಣ ಬಂತು, ಉಯ್ಯಾಲೆ, ಯುವತಾರೆ, ಜ್ವಾಲಾಮುಖಿ, ಗುರಿ, ಒಂದು ಮುತ್ತಿನ ಕತೆ, ದೇವತಾ ಮನುಷ್ಯ, ಜೀವನ ಚೈತ್ರ, ಆರು ಸಿನಿಮಾಗಳು ಉದಯಶಂಕರ್ ಅಂದ್ರೆ ದೈವಿ ಸ್ವರೂಪದ ಬರಹಗಾರ ಅನ್ನೋದನ್ನ ಸಾಬೀತು ಮಾಡಿದೆ. ಉದಯಶಂಕರ್ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್,
ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನಾವು ಇಡೀ ವಾರ ಚಿ ಉದಯಶಂಕರ್ ಅವರ ಬಗ್ಗೆ ಅನೇಕ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಇವತ್ತು ಚಿ ಉದಯಶಂಕರ್ ಅವರ ಪುಣ್ಯತಿಥಿ. ಚಿ ಉದಯಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 92 ಸಿನಿಮಾಗಳಿಗೆ ಬರೆದಿದ್ದಾರೆ, 340 ಹಾಡು ಬರೆದಿದ್ದಾರೆ. ಅದೇ ರೀತಿ ಶಿವರಾಜ್ಕುಮಾರ್ ಹ್ಯಾಟ್ರಿಕ್ ಹೀರೋ ಆಗೋದಕ್ಕೆ ಚಿ ಉದಯಶಂಕರ್ ಅವರ ಕಾಂಟ್ರಿಬ್ಯೂಷನ್ ಅಗಾಧವಾಗಿದೆ. ಯಾಕಂದ್ರೆ ಅವ್ರು ಮಾಡಿದಂತ ಮೊದಲು 3 ಸಿನಿಮಾಗೂ ಚಿ ಉದಯಶಂಕರ್ ಸ್ಕ್ರಿಪ್ಟ್ ಬರೆದಿದ್ದು. ಆನಂದ್, ರಥಸಪ್ತಮಿ ಮತ್ತೆ ಮನಮೆಚ್ಚಿದ ಹುಡುಗಿ, ಈ 3 ಸಿನಿಮಾಗಳಿಗೂ ನಮ್ಮ ಸಾಹಿತ್ಯ ಬ್ರಹ್ಮ ಚಿ ಉದಯಶಂಕರ್ ಅವರೇ ಸಾಹಿತ್ಯವನ್ನ ಒದಗಿಸಿದ್ರು, ಜೀವ ತುಂಬಿದ್ದೆ ಅವರು. ಆನಂದ್ ಸಿನಿಮಾದಲ್ಲಿ ಚಿ ಉದಯಶಂಕರ್ ಅವರ ಮಕ್ಕಳು ಗುರುದತ್ ಮತ್ತು ರವಿಶಂಕರ್ ಇಬ್ಬರು ಮೇಜರ್ ಕ್ಯಾರೆಕ್ಟರ್ಸ್ ಮಾಡಿದ್ರು. ಇದೇ ಸಮಯದಲ್ಲಿ ಕೆಎಸ್ಎಲ್ ಸ್ವಾಮಿ ಅವರು ಮಲೆಯ ಮಾರುತ ಅನ್ನೋ ಸಿನಿಮಾನ ನಿರ್ದೇಶನ ಮಾಡಿದ್ರು. ಉದಯಶಂಕರ್ ಸಾಹಿತ್ಯ ಫಲ ಇದರಲ್ಲೂ ಕೂಡ ಸಮೃದ್ಧವಾಗಿ ಇದೆ, ಕೇಳೋದಕ್ಕೆ ಇವತ್ತಿಗೂ ಕೂಡ ನಮಗೆ ಖುಷಿ ಆಗುತ್ತೆ. ನಂಜುಂಡಿ ಕಲ್ಯಾಣ, ಈ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸಖತ್ ಬ್ರೇಕ್ ಸಿಕ್ತು. ನಂಜುಂಡಿ ಕಲ್ಯಾಣ ಶತದೋನೋತ್ಸವದ ದಿವಸನೇ ಕಾರ್ಯಕ್ರಮಕ್ಕೆ ಬರ್ತಿದ್ದ ಅವ್ರ ಮಗ, ಚಿ ಉದಯಶಂಕರ್ ಅವ್ರ ಮಗ ರವಿಶಂಕರ್ ಮಡ್ರಾಸ್ ಇಂದ ಬರ್ತಾ ಇದ್ರು, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ ಬಿಟ್ರು. ಅದು ಅವ್ರಿಗೆ ಬಹಳ ದೊಡ್ಡ ಆಘಾತ ಆಯ್ತು. ಎಂಥವ್ರಿಗೂ ಅಲ್ವೇನ್ರಿ, ಹೌದು, ಮಕ್ಕಳು ಹೀಗೆ ತೀರ್ಕೊಂಡ್ ಬಿಟ್ರೆ ಬಹಳ ದೊಡ್ಡ ಆಘಾತ. ಈ ಆಘಾತದಿಂದ ಚಿ ಉದಯಶಂಕರ್ ಅವರು ಚೇತರಿಸ್ಕೊಳ್ಳೇ ಇಲ್ಲ. ಆದರೂ ಆ ಒಂದು ಅಪಘಾತದ ನಂತರ ಎಷ್ಟು ಅವ್ರ ಮೇಲೆ ಅದು ಆಘಾತ ಆಗಿದ್ರೂ ಕೂಡ ಬೇಕಾದಷ್ಟು ಚಿತ್ರಗಳಿಗೆ ಜೀವಕಳೆ ತುಂಬಿದ್ರು ಉದಯಶಂಕರ್ ಅವರು. ಮತ್ತೆ ಹಾಡಿತು ಕೋಗಿಲೆ, ಸಪ್ತಪದಿ, ಜಗಮೆಚ್ಚಿದ ಮಗ, ಗಡಿಬಿಡಿ ಗಂಡ, ಊರ್ವಶಿ ಕಲ್ಯಾಣ, ಎಲ್ಲ ಒಂದಕ್ಕಿಂತ ಒಂದು ಅದ್ಭುತವಾದ ಸಿನಿಮಾಗಳು. ಇಂತಹ ಚಿ ಉದಯಶಂಕರ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ಚಿ ಉದಯಶಂಕರ್ ಅವರ ಬೆಳ್ಳಿ ತ್ರಿಯ ಬಂಗಾರದ ಕಥೆಗಳನ್ನ ಕೇಳ್ತಾ ಇದ್ದೀರಾ. ಚಿ ಉದಯಶಂಕರ್ ಒಬ್ಬ ಪ್ರಾತಸ್ಮರಣೀಯ ಬರಹಗಾರ. ಅವರು 6 ಸಲ ಶ್ರೇಷ್ಠ ಸಂಭಾಷಣಾಕಾರ ಅಂತ ಕರ್ನಾಟಕ ಸರ್ಕಾರದಿಂದ ಗೌರವವನ್ನ ಪಡ್ಕೊಂಡಿದ್ದಾರೆ. ಯಾರಾದ್ರೂ ನೀವು ಎಷ್ಟು ಸಂಭಾವನೆ ಬಯಸ್ತೀರಿ ಅಂತ ನಮ್ಮ ಉದಯಶಂಕರ್ ಅವ್ರನ್ನ ಕೇಳಿದ್ರೆ, ನೀವು ಸಹನೆಯಿಂದಿದ್ರೆ ಅದೇ ನಮ್ಗೆ ಸಂಭಾವನೆ ಅಂತಿದ್ರಂತೆ. ಯಾರಾದರೂ ಕೆಲಸ ಮಾಡಿಸ್ಕೊಂಡು ಹಣ ಕೊಡದೆ ಹೋದರೆ ಈ ನಿರ್ಮಾಪಕರು ನನ್ನ ಊಟ ತಿಂಡಿಗೆ ಬೇಡಪ್ಪ, ಮಾತ್ರ ಏನಾದರೂ ಹಣ ಕೊಡಬಾರ್ದೇ ಅಂತಿದ್ರೆ ಹೊರತು ಬಾಯಿ ಬಿಟ್ಟು ಕೇಳ್ತಾ ಇರಲಿಲ್ಲ. ಒಂದ್ಸಲ ಅವ್ರು ಅರ್ಜೆಂಟಾಗಿ ಹೊರಟಿದ್ರಂತೆ. ಯಾರೋ ಅಷ್ಟೊಂದು ಅರ್ಜೆಂಟಾ ಸರ್, ಏನು ಹಿಂಗೆ ಹೊರಟಿದ್ದೀರಾ ಅಂತ ಕೇಳಿದ್ದಕ್ಕೆ ಉದಯಶಂಕರು, ಹೌದಪ್ಪ, ಇಲ್ದಿದ್ರೆ ಆ ನಿರ್ಮಾಪಕ ಬೇರೆಯವ್ರ ಹತ್ರ ಹಾಡು ಬರೆಸ್ಕೊಂಡ್ಬಿಡ್ತಾರೆ ಅಂದ್ರಂತೆ. ಅಂತ ದೊಡ್ಡ ವ್ಯಕ್ತಿತ್ವದ ಜೀವಿ ಉದಯಶಂಕರ್ ಅವರು ಎಷ್ಟು ಸರಳ ಮನಸ್ಸಿನವರು ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಒಂಚೂರು ಅಹಂ ಇರಲಿಲ್ಲ ಅನ್ನೋದು ಸಾಬೀತಾಗತ್ತೆ. ನೋವು ನುಂಗಿದ ವಿಷಕಂಠನಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಘನತೆ ತಂದುಕೊಟ್ಟ ಉದಯಶಂಕರ್ ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರು ಬರೆದ ಹಾಡುಗಳಿದೆ, ಅವರು ಬರೆದ ಸಿನಿಮಾಗಳು ನಮ್ಮ ಜೊತೆ ಇದೆ. ಅದರ ಮೂಲಕ ಅವರು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿಟ್ಟಿದ್ದಾರೆ. ಅವ್ರು ಬರೆದ ಹಾಡುಗಳನ್ನ ಕೇಳ್ತಾ ಗುರುಗಿಸ್ತಾ ಇದ್ರೆ ಗಂಟಲು ಉಬ್ಬಿ ಬರುತ್ತೆ, ಮನಸ್ಸು ತುಂಬಿ ಬರುತ್ತೆ. ಅವ್ರ ಬಗ್ಗೆ ಗೌರವ, ಅಭಿಮಾನ, ಪ್ರೀತಿ ಹಾಗೆ ಉಕ್ಕಿ ಹರಿಯುತ್ತೆ ಚಂದ್ರು. ಇವತ್ತು ಉದಯಶಂಕರ್ ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಕೇಳ್ತಿದ್ದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.